ಬೈಲಿಗೆ ಹೇಳ್ತಿದ್ರು. ಆ ಬೈಲಿಗೆ ಹೇಳ್ದಾಗ ಏನಾಗುತ್ತೆ ಅಂದ್ರೆ ಇವತ್ತು ಪತ್ರಕರ್ತರನ್ನ ಇರೋ
ಪತ್ರಿಕೆ ಅಲ್ಲ, ಬೆಳಗ್ಗೆ ಮುಂಜೆ 5 ಗಂಟೆಗೆ ತಮ್ಮ ತಮ್ಮ ಮನೆಗಳಿಗೆ ಹಾಕ್ತಾ ಇದ್ದಾರೆ. ಆ ಪತ್ರಿಕರ್ತರು ಬಿಸಿಲು ಮಳೆ ಚಳಿ ಅಂದರೆ ಆ ಪತ್ರಿಕೆ ವಿತರಕರು ಇವತ್ತು ಕೂಡ ರಕ್ಷಣೆ ಇಲ್ಲ. ನಾಯಿ ಕಡಿತಾ ಇದೆ, ಹಂದಿ ಕಡಿತಾ ಇದೆ, ಯಕ್ಷಗಳು ಆಗ್ತಿದ್ದಾವೆ. ಅಂತ ಪತ್ರ ಅವರು ಕೂಡ ಒಂದು ನಿರುದ್ಯೋಗಿಗಳಿದೆ. ಕೆಲವು ಜನ ನೋಡಿದ್ರು, ಇಷ್ಟೇ ನೋಡ್ತಾ ಇದ್ರು, ಕೆಲವು ಜನ ಮಕ್ಕಳು ಪತ್ರಿಕೆ ಹಾಕಿ ಇವತ್ತು ಡಿ ಸಿ ಆಗಿದ್ದಾರೆ, ತಹಸೀಲ್ದಾರ್ ಆಗಿದ್ದಾರೆ, ಕಮಿಷನರ್ಗಳು ಆಗಿದ್ದಾರೆ. ಹಾಗಾಗಿ ನಮ್ಮ ಪತ್ರಿಕೆ ಏನಿದೆ ಅಲ್ಲ, ಜನರಿಗೆ ಸಂದೇಶ ಕೊಡುವಂತ ಉದ್ದೇಶ ಆಗಿದೆ, ಜನರನ್ನ ಅಧಿಕಾರಿಗಳನ್ನ ಎಚ್ಚರಿಕೆ ಕೊಡುವಂತ ಉದ್ದೇಶ ಆಗಿದೆ. ಅದೇ ರೀತಿ ಹಾಗಾಗಿ ನಮ್ಮ ಕರ್ನಾಟಕ ಪರಿಷತ್ತಿಗೆ ನಮ್ಮೆಲ್ಲ ನಮ್ಮ ರಾಜ್ಯಾಧ್ಯಕ್ಷರು ಕನ್ನಡ ಸಾಹಿತ್ಯ ಪರಿಷತ್ತ ನಮ್ಮ ಬೆಂಗಳೂರು ಗ್ರಾಮೀಣ ಜಿಲ್ಲಾಧ್ಯಕ್ಷ ಕೂಡ ನಿಮ್ ಜೊತೆ ನಾವು ಇರ್ತೀವಿ, ಮಠಾಧೀಶರು ನಮ್ಗೆ ಸಪೋರ್ಟ್ ಮಾಡ್ತಾ ಇದ್ರು ನೋಡಿ, ರಾಜ್ಯಾಧ್ಯಕ್ಷ ಸಮ್ಮುಖದಲ್ಲಿ ಮಠಾಧೀಶರುಗಳು, ಚಿತ್ರನಟರು, ಪ್ರತಿಯೊಬ್ಬರು ನಮ್ಮ ಕನ್ನಡ ಪರಿಷತ್ತು ನಮ್ಮ ಜೊತೆಗೆ ಬೆಳೀತಾ ಇದೀವಿ, ಮಾಡ್ತಾ ಇದ್ವಿ. ಹಾಗಾಗಿ ನಮ್ಮ ಇಲ್ಲಿ ಈ ಕಾರ್ಯಕ್ರಮಕ್ಕೆ ನಮ್ಮ ಬಹಳ ಸಿದ್ದು ಸರ್ ಬಹಳ ಮತ್ತು ರಾಜೇಂದ್ರ ಸರ್ ಅವರೆಲ್ಲ ಭಾವನೆ ಬೆಳಗ್ಗೆ ಕರ್ನಾಟಕ ಎಲ್ಲ ರಿಪೋರ್ಟ್ಸ್ ಒಳ್ಳೆ ಕೆಲಸ ಮಾಡ್ತಾ ಇದ್ರ, ಜನರಿಗೋಸ್ಕರ ದುಡಿಯೋಣ, ಕನ್ನಡ ಪ್ರಶ್ನೆ ಮುಂದೆ ನಡೆಸೋಣ. ನಮ್ಮ ರಾಜ್ಯಾಧ್ಯಕ್ಷ ಕೂಡ ನಮ್ಗೆಲ್ಲ ಚಿತ್ರ ಹೊನ್ನಾವರ ಮೇಡಮ್ ದೊಡ್ಡ ರಾಷ್ಟ್ರಮಟ್ಟದಲ್ಲಿ ಸಂಗೀತ ವಿದ್ವಾಂಸರು ಇವತ್ತು ಅವ್ರು ಇಲ್ಲಿ ಬಂದಿದ್ದಾರಂದ್ರೆ ನಮ್ಮ ಅದೃಷ್ಟ ಅನಿಸ್ತದೆ. ಇಂಥ ಬುದ್ಧಿಗಳು ಇದ್ದಾರೆ, ಇವ್ರ ಜೊತೆಗೆ ಸಹಕಾರ ತೆಗೆದುಕೊಂಡು ಅನೇಕ ರೀತಿ ನಮ್ಮ ಪತ್ರಕರ್ತರಿಗೆ ಹೋರಾಟ ಮಾಡೋಣ, ರಾಜ್ಯಕ್ಕೆ ದೇಶಕ್ಕೆ ನಮ್ಮದು ಏನಂತ ತೋರಿಸೋಣ, ನಮ್ಮ ಹಕ್ಕುಗಳನ್ನ ಕೇಳೋಣ. ನಾವೇನು ಕೇಳೋದ್ಬೇಡ, ನಾವು ಕೂಡ ಮನುಷ್ಯರು, ಪತ್ರಕರ್ತರು ಕೂಡ ಇಲ್ಲ ಮನುಷ್ಯರು, ನಮ್ಮ ಹಕ್ಕುಗಳು ನಮಗೆ ಕೊಡಿ, ಬೇರೆ ಹಕ್ಕುಗಳು ನಮ್ಗೆ ಬೇಡ. ಹೋದಲ್ಲಿ ಇವತ್ತು ನೋಡಿ, ನಾನು ಆಗಲೇ ಹೇಳ್ತಾ ಇದ್ದೆ, ಮಿನಿಸ್ಟ್ರಿಗೆ ಹಾಸ್ಪಿಟಲ್ ಖರ್ಚು ಕೊಡಿದ್ರೆ ಅಧಿಕಾರಿಗಳಿಗೆ ಹಾಸ್ಪಿಟಲ್ ಖರ್ಚು ಕೊಡ್ತಾರೆ, ಇವತ್ತೊಬ್ಬ ಪತ್ರಕರ್ತರು ಯಾರು ಕೊಟ್ಟಿದ್ದಾರೆ ಸರ್ಕಾರದವರು? ಯಾಕೆ, ನಾವು ಮನುಷ್ಯರಲ್ವ? ಹಾಗಾಗಿ ಜಾಸ್ತಿ ಮಾತಾಡೋದ್ರೆ ಇದು ಹೋರಾಟ ಅಲ್ಲ, ಇದು ಉದ್ಘಾಟನೆ ಕಾರ್ಯಕ್ರಮ. ಎಲ್ಲ ಬೆಳಗಾವಿ ಭಾಗವಹಿಸಿರುವಂತಹ ಬೆಳಗ್ಗೆ ನಾವು ಪ್ರತಿಯೊಬ್ಬ ಪತ್ರಕರ್ತರು ಒಂದಾಗೋಣ, ಪ್ರತಿಯೊಬ್ಬ ನಮ್ಮ ಅಧ್ಯಕ್ಷರಿಗೆ ಪ್ರತಿಯೊಂದರಲ್ಲಿ ಹೋರಾಟ ಮಾಡುವಂತ ಮಾತಾಡೋಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ನಮ್ಮ ವೇದಿಕೆ ಮೇಲೆ ವಂದಿಸಿ ಎರಡು ಮಾತು ಮುಗಿಸುತ್ತೇನೆ. ಜೈ ಹಿಂದ್. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್. ನಮ್ಮಲ್ಲಿ ಬುದ್ಧಿಮಾಂದ್ಯತೆ, ಆಲ್ಝೈಮರ್ಸ್, ಪಾರ್ಕಿನ್ಸನ್ಸ್, ಮಾನಸಿಕ ಮತ್ತು ದೈಹಿಕ ಪುನರ್ವಸತಿ, ಪಾರ್ಶ್ವವಾಯು ಮುಂತಾದ ಸಮಸ್ಯೆಗಳಿಗೆ ವಾರದ ಎಲ್ಲಾ ದಿನಗಳಲ್ಲಿ ಚಿಕಿತ್ಸೆ ನೀಡಲಾಗುತ್ತದೆ. ಸುಂದರವಾದ ಪರಿಸರದಲ್ಲಿರುವ ನಮ್ಮ ಆರೋಗ್ಯ ಧಾಮವು ಸ್ವಚ್ಛ ಮತ್ತು ಉತ್ತಮವಾದ ಕೊಠಡಿಗಳನ್ನು ಹೊಂದಿದ್ದು ಶುಚಿಯಾದ ಊಟ ವಸತಿಯ ವ್ಯವಸ್ಥೆ ಇದೆ. ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ನಮ್ಮಲ್ಲಿದೆ ಉತ್ತಮ ಪರಿಹಾರ. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್, ಕೆಂಗೇರಿ, ಮೈಸೂರು ರೋಡ್ ಮತ್ತು ರಿಂಗ್ ರೋಡ್, ಬಾಣಸವಾಡಿ. ಮೊಬೈಲ್ ನಂಬರ್ 9483342695, 9632983695, 9448244695, ಅನದರ್ ನಂಬರ್ 9482302695.